ಹೊಸ ವರ್ಷದ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಿದ್ಧವಾಗಿದೆ. ನೋಡಿ, ವಾಹನ ಸಂಚಾರಕ್ಕೆ ಒಂದು ಬಿಗ್ ನ್ಯೂಸ್ ಇದೆ, ಶಾಕಿಂಗ್ ನ್ಯೂಸ್. ಬೇಕಾಬಿಟ್ಟಿ ವಾಹನ ಪಾರ್ಕಿಂಗ್ ಮಾಡೋ ಮುನ್ನ ಕೊಂಚ ಎಚ್ಚರ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಟೋಯಿಂಗ್ ಮೊರೆ ಹೋಗಿದ್ದಾರೆ ಟ್ರಾಫಿಕ್ ಪೊಲೀಸರು. ಇಂದು ಟೋಯಿಂಗ್ ಮಾಡಿದ್ರೆ ಗಾಡಿ ಸಿಗೋದು ಸೋಮವಾರವೇ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಸಂಚಾರ ದಟ್ಟಣೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತೆ ನ್ಯೂ ಇಯರ್ಗಾಗಿ ಒಂದು ದಿನದ ಮಟ್ಟಿಗೆ ಟೋಯಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಸರಿಯಾದ ಜಾಗದಲ್ಲಿ ನೋ ಪಾರ್ಕಿಂಗಾ, ಪಾರ್ಕಿಂಗ್ ಪ್ಲೇಸಾ ನೋಡಿಕೊಂಡು ಗಾಡಿಯನ್ನು ಪಾರ್ಕ್ ಮಾಡಿದ್ರೆ ನಿಮ್ಮ ಗಾಡಿ ನಿಮ್ಮ ಹತ್ರನೇ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಟೋಯಿಂಗ್ ವಾಹನ ಬಂದು ಎತ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಗಮನಿಸಬೇಕು, ಹೊಸ ವರ್ಷದ ಸೆಲೆಬ್ರೇಷನ್ ಅಂತೇಳಿ ಸೆಲೆಬ್ರೇಷನ್ ಮೋಡಲ್ಲೇ ಇದ್ದು ಗಾಡಿಯನ್ನು ಎಲ್ಲೆಲ್ಲೋ ಪಾರ್ಕ್ ಮಾಡಿ ಹೋದರೆ ಗಾಡಿ ನಿಮಗೆ ಸಿಗೋದು ಡೌಟ್. ಸೊ ನಿಗದಿತ ಸ್ಥಳವನ್ನು ಹೊರತುಪಡಿಸಿ ಪಾರ್ಕಿಂಗ್ ಮಾಡಿದ್ರೆ ವಾಹನ ಟೋಯಿಂಗ್ ಆಗೋದು ಫಿಕ್ಸ್. BJP ಸರ್ಕಾರವಿದ್ದಾಗ ಟೋಯಿಂಗ್ ನಿಲ್ಲಿಸಲಾಗಿತ್ತು. ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡೋರ ವಾಹನವನ್ನು ಟೋ ಮಾಡಲಾಗ್ತಿತ್ತು, ಅಂದರೆ ತೊಗೊಂಡು ಹೋಗಲಾಗ್ತಾ ಇತ್ತು. ಆದರೆ ಸಾಕಷ್ಟು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನು BJP ಸರ್ಕಾರ ನಿಲ್ಲಿಸಿತ್ತು. ಕೆಲವು ಪ್ರದೇಶಗಳಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಗುರುತಿಸಿದ್ದೀವಿ. ಹೆಚ್ಚಾಗಿ ನಮ್ಮ ನಗರದ ಹೃದಯ ಭಾಗ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಏನಂತ ಕರಿತೀವಿ, ಕೋರಮಂಗಲ ಇರ್ಬೋದು, ಮಾರತ್ತಳ್ಳಿ ಇರ್ಬೋದು, ಮಹದೇವಪುರ ಇರ್ಬೋದು, JP ನಗರ ಇರ್ಬೋದು, ಆ ಕಡೆ ಹೆಚ್ಚು ಜನಸಂದಣಿ ಇರೋದ್ರಿಂದ ನಾವು ಅಲ್ಲಿ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸನ್ನು ಮಾಡಿದ್ದೀವಿ. ಈಗಾಗಲೇ ಏನು ರೂಪುರೇಷೆಗಳನ್ನು ನಾವು ನೀಡಿದ್ದೀವಿ. ಅದೇ ರೀತಿ ಎಲ್ಲ ಫ್ಲೈಓವರ್ಗಳು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಬಂದ್ ಮಾಡ್ತೀವಿ, ಏರ್ಪೋರ್ಟ್ಗೆ ಹೋಗೋ ರೋಡ್ ಹೊರತುಪಡಿಸಿ. ಅದಲ್ಲದೆ ಪ್ರತಿಯೊಂದು ಕಡೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ನಡೆಯುತ್ತೆ, ರಾತ್ರಿ 10 ಗಂಟೆಯಿಂದ ಶುರುವಾಗುತ್ತೆ. ಸೊ ಎಲ್ಲರೂ ಕೂಡ ಯಾರೇ ಕುಡಿದ್ರೂ ಕೂಡ ಯಾರೂ ಓಡಿಸ್ಬಾರ್ದು ಅಂತ ಎಲ್ಲರೂ ಮನವಿ ಮಾಡ್ಕೋತೀನಿ. ಇದಲ್ಲದೆ ನಾವು ಈ ಏನು ಜನನಿಬಿಡ ಪ್ರದೇಶ ಇದಾವೆ ಮತ್ತು ಹೆಚ್ಚು ಜನ ಸಂದಣಿ ಇದ್ದಾವೆ, ಅಲ್ಲಿ ನಾವು ನಾಳೆ ರಾತ್ರಿ ಮಾತ್ರ ಟೋಯಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದರೆ ಈ ಅದ್ದಾಡಿದ್ದಿ ಪಾರ್ಕಿಂಗ್ ಮಾಡಿ, ಇಲ್ಲೀಗಲ್ ಪಾರ್ಕಿಂಗ್ ಮಾಡಿ ಜನರು ಓಡಾಡೋಕ್ಕಾಗಲ್ಲ, ವಾಹನಗಳು ಓಡಾಡೋಕ್ಕಾಗಲ್ಲ, ಅಂಥ ಇದರಲ್ಲಿ ನಾವು ಟೋಯಿಂಗ್ ಮಾಡ್ತೀವಿ. ಟೋಯಿಂಗ್ ವೆಹಿಕಲ್ ಮಾಡಿದಾಗ ಟೋಯಿಂಗ್ ಚಾರ್ಜಸನ್ನು ನಾವೇ ಬೇರ್ ಮಾಡ್ತೀವಿ, ಅಂದರೆ ನಮ್ಮ ವತಿಯಿಂದನೇ ಆಗುತ್ತೆ. ಇಲ್ಲೀಗಲ್ ಪಾರ್ಕಿಂಗ್ ಏನಿದೆ ಅದರ ಫೈನ್ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ವಾಹನ ಎಲ್ಲಿ ನಿಲುಗಡೆ ಇದೆ ಅಲ್ಲಿ ಮಾತ್ರ ಮಾಡಬೇಕು ಅಂತ ವಿನಂತಿ. ಮತ್ತು ಹೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಉಪಯೋಗಿಸ್ಬೇಕಂತ ಎಲ್ಲರನ್ನು ಮನವಿ ಮಾಡ್ತಾರೆ. ಸರ್, 1 ಗಂಟೆ ಮೇಲೆ ಕುಡಿದು ವೀಲಿಂಗ್ ಮಾಡುವ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತದೆ, ಅಂಥವ್ರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ಸರ್? ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೀನಿ, ಒಂದು ವೀಲಿಂಗ್ ಮಾಡೋದು ಸಂಬಂಧನೇ ವಿಶೇಷವಾಗಿ ತಂಡಗಳ ಪ್ರತಿಯೊಂದು ಠಾಣೆಯಲ್ಲೂ ರಚಿಸಿದ್ದೀವಿ. ಎರಡನೇದು ವೀಲಿಂಗ್ ಮಾಡದೇ ಇರಲಿ ಅಂತಲೇ ಹಲವಾರು ಕಡೆ ಜಿಗ್ಜಾಟ್ ಬ್ಯಾರಿಕೇಡಿಂಗ್ ಹಾಕಿ ಅವ್ರನ್ನ ತಪಾಸಣೆ ಮಾಡ್ತೀವಿ. ಒಂದು ವೇಳೆ ಪತ್ತೆ ಆದಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ಬರೀ ಆಲ್ಕೋಹಾಲ್ ಅಲ್ಲ, ಡ್ರಗ್ಗೂ ಇದು ಮಾಡ್ತಾ ಇದ್ದೀವಿ, ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದ್ರು ಪತ್ತೆ ಆಯಿತು ಅಂದರೆ ಅವ್ರ ಮೇಲೆ NDPS ಕೇಸು ಹಾಕಿ ಬಿಡುತ್ತೆ. ಸರ್, ಈ MG ರೋಡ್ ಬ್ರಿಗೇಡ್ ರೋಡಲ್ಲೂ ಇರುತ್ತಾ ಟೋಯಿಂಗ್? ಹೌದು, ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ. ವಿಶ್ವ, ಈಗ ಎಲ್ಲರೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇರ್ತಾರೆ, ಎಲ್ಲೆಲ್ಲೋ ಗಾಡಿ ಪಾರ್ಕ್ ಮಾಡಿ ಹೋಗ್ಬಿಟ್ರೆ ಗಾಡಿ ಸಿಗೋದೇ ಡೌಟು, ಇನ್ನು ಸೋಮವಾರವೇ ಗಾಡಿ ಬಿಡಿಸ್ಕೊಂಬರ್ಬೇಕಂತ ಪರಿಸ್ಥಿತಿ. ಬಟ್ ಪಾರ್ಕಿಂಗಿಗೆ ಏನು ವ್ಯವಸ್ಥೆ ಮಾಡಿದ್ದಾರೆ? ಈಗ ಪರ್ಟಿಕ್ಯುಲರ್ ಹಾಟ್ಸ್ಪಾಟ್ಗಳಿದ್ದಾವೆ ಸೆಲೆಬ್ರೇಷನ್ಗೆ ಅಂತ ಹೇಳಿ. ಸೊ ಅಲ್ಲೆಲ್ಲ ಜನಸಂದಣಿ ಅನ್ನೋದಿರುತ್ತೆ, ಬರುವಂಥ ಅಷ್ಟು ಜನರ ವೆಹಿಕಲ್ಗಳನ್ನು ಎಲ್ಲೆಲ್ಲಿ ಪಾರ್ಕ್ ಮಾಡಬೇಕು, ಎಲ್ಲಿ ನೋ ಪಾರ್ಕಿಂಗ್, ಎಲ್ಲಿ ಪಾರ್ಕಿಂಗ್ ಅನ್ನೋದು ಜನಸಾಮಾನ್ಯರಿಗೆ ಹೇಗೆ ಗೊತ್ತಾಗಬೇಕು, ಆ ನಿಟ್ಟಿನಲ್ಲಿ ಏನು ಕಾರ್ಯೋನ್ಮುಖರಾಗಿದ್ದಾರೆ ಸಂಚಾರಿ ಪೊಲೀಸರು? ದಿವ್ಯ, ಈಗಾಗಲೇ ಈ ಮೊದಲೇ ಪ್ರಮುಖವಾಗಿ ಕೆಲವೊಂದು ಸೂಚನೆಗಳನ್ನು ಕೂಡ ಈಗ ಟ್ರಾಫಿಕ್ ಪೊಲೀಸರು ಆಗಿರ್ಬೋದು, ಲಾ ಆಂಡ್ ಆರ್ಡರ್ ಪೊಲೀಸರು ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಗೆ ಬರುವಂತಹ ಓಲಾ ಉಬರ್ ಮತ್ತು ಇತರೆ ಕ್ಯಾಬ್ಗಳಿಗೆ ಪ್ರತ್ಯೇಕ ಪಿಕಪ್ ಮತ್ತು ಡ್ರಾಪ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಕಬ್ಬನ್ ಪಾರ್ಕ್ ರೋಡ್ ಪಿಕಪ್ ಮತ್ತು ಡ್ರಾಪು ಮತ್ತೆ BRV ಜಂಕ್ಷನ್ ಸಮೀಪ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಬಳಿ No. 6 ಮತ್ತೆ ಕ್ವೀನ್ಸ್ ರೋಡ್ ಪಿಕಪ್ ಮತ್ತೆ ಡ್ರಾಪ್ ಕ್ವೀನ್ಸ್ ಜಂಕ್ಷನ್ ಬಳಿ, ಹಾಗೇನೆ ಕ್ವೀನ್ಸ್ ರೋಡ್ ಪಿಕಪ್ ಮತ್ತೆ ಡ್ರಾಪ್ CTO ಜಂಕ್ಷನ್ ಬಳಿ, ಹಾಗೇನೆ ರಾಜಭವನ ಪಿಕಪ್ CTO ಜಂಕ್ಷನ್, ಹಾಗೇನೆ ಕಬ್ಬನ್ ಪಾರ್ಕ್ ಮೆಟ್ರೋ ಬಳಿ ಡ್ರಾಪ್ ಕೊಡಬಹುದು, ಹಾಗೇನೆ ಕಬ್ಬನ್ ರೋಡ್ ಪಿಕಪ್ ಮತ್ತೆ ಡ್ರಾಪ್ BRV ಗ್ರೌಂಡ್ Gate No. 6 ಬಳಿ ಕೂಡ ಈ ರೀತಿಯಾಗಿ ಪಿಕಪ್ ಮತ್ತು ಡ್ರಾಪ್ಗೂ ಕೂಡ ಪ್ರಮುಖವಾಗಿ ಕೊಡಲಾಗಿರುವಂತದ್ದು ಸ್ಥಳವನ್ನ. ಇನ್ನು December 31 ರಾತ್ರಿ 8 ಗಂಟೆಯ ನಂತರ January 1 ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ರಸ್ತೆಗಳಲ್ಲಿ ಪೊಲೀಸ್ ವಾಹನಗಳು ಮತ್ತು ಕರ್ತವ್ಯ ನಿರತ ತುರ್ತು ಸೇವೆ ವಾಹನಗಳನ್ನ ಹೊರತುಪಡಿಸಿ ಉಳಿದ ವಾಹನಗಳಿಗೂ ಕೂಡ ಯಾವುದೇ ರೀತಿಗಳು ನಿಲುಗಡೆಗೆ ಅವಕಾಶವಿರೋದಿಲ್ಲ. ಪ್ರಮುಖವಾಗಿ MG ರಸ್ತೆಯಲ್ಲಿ ಮತ್ತು ಅನಿಲ್ ಕುಂಬ್ಳೆ ವೃತ್ತದಿಂದ ಟ್ರಿನಿಟಿ ವೃತ್ತದವರೆಗೂ ಕೂಡ ಯಾವುದೇ ಪಾರ್ಕಿಂಗ್ಗೆ ಅವಕಾಶ ಇರೋದಿಲ್ಲ. ಇನ್ನು ಬ್ರಿಗೇಡ್ ರಸ್ತೆಯಲ್ಲಿ ಆರ್ಟ್ಸ್ ಮತ್ತು ಕ್ರಾಫ್ಟ್ ಜಂಕ್ಷನ್ ನಿಂದ ಓಲ್ಡ್ PS ಜಂಕ್ಷನ್ ವರೆಗೂ ಕೂಡ ಯಾವುದೇ ರೀತಿಯಾದಂತಹ
ನಿಲುಗಡೆಗೂ ಕೂಡ ಅವಕಾಶವಿರುವುದಿಲ್ಲ. ಇನ್ನು ಚರ್ಚ್ ಸ್ಟ್ರೀಟ್ ನಲ್ಲಿ ಆಗಿರ್ಬಹುದು, ಬ್ರಿಗೇಡ್ ರಸ್ತೆ ಆಗಿರ್ಬಹುದು, ಮತ್ತು ಸೆಂಟ್ ಮಾರ್ಕ್ಸ್ ರಸ್ತೆ ಜಂಕ್ಷನ್ ವರೆಗೂ ಕೂಡ ಅವಕಾಶ ಇರುವುದಿಲ್ಲ. ಇನ್ನು ರೆಸ್ಟ್ ಹೌಸ್ ರಸ್ತೆಯಲ್ಲಿ ಬ್ರಿಗೇಡ್ ರಸ್ತೆ ಮತ್ತು ಜಂಕ್ಷನ್ ನಿಂದ ಮ್ಯೂಸಿಯಂ ರಸ್ತೆ ವರೆಗೂ ಕೂಡ ಜಂಕ್ಷನ್ ವರೆಗೂ ಕೂಡ ಅವಕಾಶ ಇರುವುದಿಲ್ಲ. ಇನ್ನು ಮ್ಯೂಸಿಯಂ ರಸ್ತೆಯಲ್ಲಿ ಎಂಜಿ ರಸ್ತೆ ಜಂಕ್ಷನ್ ಇಂದ ಆಶೀರ್ವಾದಂ ಜಂಕ್ಷನ್ ವರೆಗೂ ಕೂಡ ಅವಕಾಶ ಇರುವುದಿಲ್ಲ. ಇನ್ನು ಪ್ರಮುಖವಾಗಿ ತಮ್ಮ ವಾಹನಗಳನ್ನ ಡಿಸೆಂಬರ್ 31 ಸಂಜೆ 4 ಗಂಟೆವರೆಗೂ ಕೂಡ ತೆರವು ಮಾಡಬೇಕು, ತಪ್ಪಿದಲ್ಲಿ ದಂಡ ಅಂತ ಕೂಡ ವಾಹನ ಮಾಲೀಕರಿಗೂ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಪಾದಚಾರಿಗಳು ಬ್ರಿಗೇಡ್ ರಸ್ತೆಯಲ್ಲಿ ಮತ್ತು ಎಂಜಿ ರಸ್ತೆ ಜಂಕ್ಷನ್ ಇಂದ ಅಪೇರಾ ಜಂಕ್ಷನ್ ಕಡೆಗೆ ಕಾಲ್ನಡಿಗೆಯಲ್ಲಿ ಮಾತ್ರ ತಿರುವುದಕ್ಕೆ ಅವಕಾಶ ಕೂಡ ಇದೆ. ಸರಿಸುಮಾರು 1 ಕಿಲೋಮೀಟರ್ ನಡ್ಕೊಂಡೇ ಬರಬೇಕಾಗತ್ತೆ. ಇನ್ನು ವಿರುದ್ಧ ದಿಕ್ಕಿನಲ್ಲೂ ಕೂಡ ಹೋಗೋದನ್ನು ಕೂಡ ನಿಷೇಧಿಸಲಾಗಿರುವಂತದ್ದು. ಇನ್ನು ಪುನಃ ಎಂಜಿ ರಸ್ತೆಗೆ ಬರಬೇಕಾದಲ್ಲಿ ರೆಸಿಡೆನ್ಸಿ ರಸ್ತೆ ಮತ್ತು ರೆಸಿಡೆನ್ಸಿ ರಸ್ತೆ ಕ್ರಾಸ್ ಮತ್ತು ಶಂಕರ್ನಾಗ್ ಚಿತ್ರಮಂದಿರ ಮಾರ್ಗವಾಗಿ ಮಾತ್ರ ಓಡಾಡಬಹುದಾಗಿದೆ. ಇನ್ನು ಡಿಸೆಂಬರ್ 31 ರಾತ್ರಿ 8 ಗಂಟೆಯಿಂದ ಜನವರಿ 1 ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನಗರದ ಎಲ್ಲಾ ಮೇಲ್ಸೇತುವೆಗಳನ್ನು ಕೂಡ ಕ್ಲೋಸ್ ಮಾಡಬೇಕಿರುವಂತದ್ದು, ಅದರಲ್ಲೂ ಕೂಡ ಡಂಕನ್ ಡ್ರೈವ್ಗಳನ್ನು ಕೂಡ ಚೆಕ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧಪಡಿಸಿಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಹೊಸ ವರ್ಷ ಸಂಭ್ರಮಾಚರಣೆ ಹಿನ್ನೆಲೆ ವಾಹನ ಸವಾರರು ವಾಹನ ಪಾದಚಾರಿ ರಸ್ತೆಗಳ ಮಾರ್ಗಗಳು ಕೂಡ ಮಾರ್ಪಾಡು ಮಾಡಲಾಗಿತ್ತು. ಇನ್ನು ಅನೇಕ ರಸ್ತೆಗಳಲ್ಲಿ ಅಂತಂದ್ರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿರುವಂತದ್ದು, ಹಾಗೇನೆ ಶಿವಾಜಿನಗರ ಬಸ್ ಸ್ಟಾಪ್ ಏನಿದೆ ಆ ಶಿವಾಜಿನಗರ ಬಸ್ ಸ್ಟಾಪ್ ನಲ್ಲಿರುವಂತಹ ಅಂಡರ್ಗ್ರೌಂಡ್ ನಲ್ಲೂ ಕೂಡ ಪಾರ್ಕಿಂಗ್ ಗೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಈಗ ಪ್ರಮುಖವಾಗಿ ಅನೇಕ ರಸ್ತೆಗಳಲ್ಲೂ ಕೂಡ ಜನ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಟ್ರಾಫಿಕ್ ವ್ಯವಸ್ಥೆಯನ್ನ ಸರಿಯಾಗಿ ಸುಗಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇವಲ ಪೊಲೀಸ್ ವಾಹನಗಳು ಮತ್ತು ಇತರೆ ಅಧಿಕಾರಿಗಳು ಮತ್ತು ತುರ್ತು ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕೂಡ ಕೊಡಲಾಗಿರುವಂತದ್ದು. ಇನ್ನು ಪಾರ್ಕಿಂಗ್ಗೆ ಇನ್ನು ಸಾರ್ವಜನಿಕ ಸಾರಿಗೆಗಳನ್ನ ಹೆಚ್ಚಾಗಿ ಬಳಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ BMTC ಮತ್ತು ಕೆಲವೊಂದು ವಾಹನಗಳೇನಿದೆ ಪ್ರಮುಖವಾಗಿ ಓಲಾ ಉಬರ್ ಆಗಿರ್ಬೋದು, ಅದಕ್ಕೂ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಅಂತಂದ್ರೆ ಪಾರ್ಕಿಂಗ್ಗೆ ಇಂತಿಷ್ಟು ಜಾಗಗಳು ಮಾತ್ರ ನಿಗದಿ ಮಾಡಿರುವಂತದ್ದು. ನಾನು ಹಲಸೂರು ಕಡೆಯಿಂದ ಮೆಜೆಸ್ಟಿಕ್ ಕಡೆಗೆ ಹೋಗುವಂತಹ ವಾಹನಗಳಿಗೂ ಕೂಡ ಮೇಯೋಹಾಲ್ ಜಂಕ್ಷನ್ ಅಲ್ಲಿ ಎಡತಿರು ಪಡೆದುಕೊಂಡು ಕಮಿಷನರೇಟ್ ರಸ್ತೆ ಮೂಲಕ ಗರುಡಮಾಲ್ ಜಂಕ್ಷನ್ ಮತ್ತು ಡಿಸೋಜಾ ಜಂಕ್ಷನ್ ಬಲತಿರು ಪಡೆದುಕೊಂಡು ರಿಚ್ಮಂಡ್ ರಸ್ತೆ ಮೂಲಕ ಕೂಡ ಸಾಗಬಹುದಾಗಿದೆ. ಈ ರೀತಿಯಾಗಿ ಕೆಲವೊಂದು ರೂಟ್ ಬದಲಾವಣೆಗಳನ್ನು ಕೂಡ ಮಾಡಲಾಗಿರುವಂತದ್ದು. ಯಾಕಂತಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಸಾಕಷ್ಟು ತೊಂದರೆ ಆಗೋದ್ರಿಂದ, ಸಾಕಷ್ಟು ಸಾವಿರಾರು ಮಂದಿ ಬರೋದ್ರಿಂದ, ವಾಹನಗಳು ಕೂಡ ಸಾಕಷ್ಟು ಬರೋದ್ರಿಂದ ಈ ರೀತಿಯಾದಂತಹ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿರುವಂತದ್ದು. ಒಟ್ಟಾರೆಯಾಗಿ ಅಲ್ಲಲ್ಲಿ ಟ್ರಾಫಿಕ್ ನಿಲುಗಡೆಗೆ ಅಂತಂದ್ರೆ ಹೆಚ್ಚು ಹೆಚ್ಚು ಸಾರ್ವಜನಿಕ ತನ್ನ ಮೆಟ್ರೋ ಮತ್ತು BMTC ಬಸ್ಗಳನ್ನ ಬಳಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗ ಪೊಲೀಸರು ಕೊಟ್ಟಿರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ, ಇದುವರೆಗೂ BJP ಸರ್ಕಾರದ ಸಂದರ್ಭದಲ್ಲಿ ಟೋಯಿಂಗ್ ವ್ಯವಸ್ಥೆ ಏನಿತ್ತು ಅಂತಂದ್ರೆ, ಎಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನ ಪಾರ್ಕ್ ಮಾಡುವಂತಹ ವಾಹನಗಳನ್ನ ಏನ್ ಎತ್ಕೊಂಡು ಹೋಗ್ತಾ ಇದ್ರು ಟೋಯಿಂಗ್ ವಾಹನದಲ್ಲಿ ಬಂದು, ಅದರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಬಂದಂತಹ ಹಿನ್ನೆಲೆಯಲ್ಲಿ BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ತೆಗೆದುಹಾಕಲಾಗಿತ್ತು. ಅಂತಂದ್ರೆ ಟೋಯಿಂಗ್ ಅನ್ನ ಮಾಡಬೇಡಿ, ಸದ್ಯಕ್ಕೆ ನಿಲ್ಲಿಸ್ಬಿಡಿ ಅಂತ. ಬಟ್ ಈಗ ಸದ್ಯಕ್ಕೆ ಸಾಕಷ್ಟು ಜನ ಬರೋದ್ರಿಂದ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ಎಲ್ಲಂದ್ರಲ್ಲಿ ವಾಹನ ಪಾರ್ಕ್ ಮಾಡುವಂತಹ ಅವಕಾಶ ಇರೋದ್ರಿಂದ ಸದ್ಯಕ್ಕೆ ಪ್ರಮುಖವಾಗಿ ಕೆಲವೊಂದು ಜಂಕ್ಷನ್ ಗಳಲ್ಲೂ ಕೂಡ ಟೋಯಿಂಗ್ ವಾಹನವನ್ನ ಹಾಕೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಸಿದ್ಧ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಟೋಯಿಂಗ್ ವ್ಯವಸ್ಥೆ ಏನಿದೆ ಅಂತಂದ್ರೆ, ನ್ಯೂ ಇಯರ್ ಸಂದರ್ಭದಲ್ಲಿ 21 ಉಪಯೋಗ ಮಾಡ್ಕೊಳ್ಳೋದಕ್ಕೆ ಈ ಟೋಯಿಂಗ್ ಮೊರೆ ಹೋಗಿದ್ದಾರೆ. ನಿಗದಿತ ಸ್ಥಳವನ್ನ ಹೊರತುಪಡಿಸಿ ಬೇರೆ ಕಡೆ ಏನಾದ್ರೂ ಪಾರ್ಕಿಂಗ್ ಮಾಡಿದ್ರು ಅಂತಂದ್ರೆ ಟೋಯಿಂಗ್ ವಾಹನದಲ್ಲಿ ಇದನ್ನ ವಾಹನಗಳನ್ನು ಕೂಡ ತುಂಬಿಕೊಂಡು ಹೋಗ್ತಾರೆ. ಅಂತಂದ್ರೆ ನಾಳೆ ಅಥವಾ ನಾಡಿದ್ದು ಮಾತ್ರ ಈ ವಾಹನಗಳು ಕೂಡ ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸದ್ಯಕ್ಕೆ ಟೋಯಿಂಗ್ ಬಳಸಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಸರ್ಕಾರ BJP ಸರ್ಕಾರ ಕೊಟ್ಟಿತ್ತು. ಆದ್ರೆ ಈಗ ಬಹುಶಃ ವಾಹನ ಸವಾರರ ಸಂಖ್ಯೆ ಮತ್ತು ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಬಾರ್ದು. ಕಳೆದ ಬಾರಿ ಸ್ವಲ್ಪ ಮಟ್ಟಿಗೆ ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು, ಅದೆಲ್ಲವನ್ನು ಕೂಡ ಪರಿಹರಿಸಿಕೊಂಡು ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಟೋಯಿಂಗ್ ವಾಹನಗಳನ್ನು ಕೂಡ ಬಳಸಿಕೊಂಡು ಕನಿಷ್ಠ ಪಕ್ಷ ಯಾವುದೇ ರೀತಿಯಲ್ಲೂ ಕೂಡ ವಾಹನ ಸವಾರಿಗೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಕರೆಗಂಟೆಯನ್ನು ಕೂಡ ಈಗ ಟ್ರಾಫಿಕ್ ಪೊಲೀಸರು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಭದ್ರತೆ ವಿಷಯವಾಗೂ ಕೂಡ, ಹಾಗೇನೆ ಟ್ರಾಫಿಕ್ ವಿಷಯದಲ್ಲೂ ಕೂಡ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿರುವಂತದ್ದು. ಒಟ್ಟಾರೆ ಅಲ್ಲಲ್ಲಿ ಅಲ್ಲಲ್ಲಿ ಏನೇನು ವಾಹನ ದಟ್ಟಣೆ ಎಲ್ಲೆಲ್ಲ ಹೆಚ್ಚಾಗುತ್ತೋ ಅಲ್ಲೆಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿ ಕೂಡ ಹೆಚ್ಚಾಗಿರ್ತಾರೆ. ತಕ್ಷಣವೇ ಯಾರಾದ್ರೂ ವಾಹನ ಪಾರ್ಕ್ ಮಾಡಿದ್ರು ಕೂಡ ಅದನ್ನ ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ದಿವ್ಯಾ, ಈಗ ಟೋಯಿಂಗ್ ಫಾರ್ ಟೈಮ್ ಬೀಯಿಂಗ್ 21 ದಿವಸಕ್ಕೆ ಮಾತ್ರ ಒಂದು ಪ್ರಶ್ನೆ, ಮತ್ತೊಂದು ನೀವು ಮಾರ್ಗ ಬದಲಾವಣೆ ಬಗ್ಗೆ ಹೇಳಿದ್ರಲ್ಲ, ಅದು 8 ಗಂಟೆಯಿಂದ ಆರಂಭ ಆಗುತ್ತೆ? ದಿವ್ಯಾ, ಸದ್ಯಕ್ಕೆ ರಾತ್ರಿ 8 ಗಂಟೆಯಿಂದ ನಾಳೆ ಅಂತಂದ್ರೆ ಮಿಡ್ನೈಟ್ 2 ಗಂಟೆ 3 ಗಂಟೆವರೆಗೂ ಕೂಡ ಈ ರೀತಿಯಾದಂತಹ ಮಾರ್ಗ ಬದಲಾವಣೆಗಳು ಇರಬೇಕು. ಯಾಕಂತಂದ್ರೆ ವಾಹನ ದಟ್ಟಣೆ ಹೆಚ್ಚಾಗೋದ್ರಿಂದ ಈ ಒಂದು ಮಾರ್ಗದಲ್ಲಿ ಅತಿ ಹೆಚ್ಚು ವಾಹನಗಳು ಬರೋದ್ರಿಂದ ಅಂತಂದ್ರೆ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಕೋರಮಂಗಲ ಆಗಿರ್ಬಹುದು, ಆ ವ್ಯಾಪ್ತಿಯಲ್ಲೂ ಕೂಡ ಸಾಕಷ್ಟು ಜನ ಓಡಾಡೋದ್ರಿಂದ ಈ ವಾಹನ ಮಾರ್ಗ ಬದಲಾವಣೆ ಕೂಡ ಇರುತ್ತೆ.
ಸದ್ಯಕ್ಕೆ ಟೋಯಿಂಗ್ ವ್ಯವಸ್ಥೆಯನ್ನ ಇವತ್ತು ಒಂದು ದಿನ ಮಾತ್ರ ಬಳಸೋದಕ್ಕೆ ಪೊಲೀಸ್ ಇಲಾಖೆ ಈಗ ಸನ್ನದ್ಧವಾಗಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಯಥಾವತ್ತಾಗಿ ಟ್ರಾಫಿಕ್ ಪೊಲೀಸರೇ ಎಲ್ಲ ವಾಹನಗಳನ್ನು ಕೂಡ ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಯಾಕಂದ್ರೆ ಟೋಯಿಂಗ್ ವಾಹನಗಳಂತಂದ್ರೆ ಸ್ವಲ್ಪ ಜನರಿಗೂ ಕೂಡ ಭಯ ಇರುತ್ತೆ. ಟೋಯಿಂಗ್ ಅಲ್ಲಿ ಎತ್ಕೊಂಡು ಹೋದ್ರು ಅಂತಂದ್ರೆ ಕೋರ್ಟ್ ಮುಖಾಂತರವಾಗಿ ಈ ವಾಹನಗಳನ್ನ ಬಿಡಿಸ್ಕೊಳ್ಬೇಕಾಗುತ್ತೆ ಫೈನ್ ಕಟ್ಟುವ ಮುಖಾಂತರವಾಗಿ. ಹೀಗಾಗಿ ವಾಹನ ಸವಾರರಿಗೂ ಕೂಡ ಒಂದ್ ಸ್ವಲ್ಪ ಭಯ ಇರಲಿ ಮತ್ತು ಎಚ್ಚರಿಕೆಯಿಂದ ಎಲ್ಲರೂ ಕೂಡ ಓಡಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಟೋಯಿಂಗ್ ವ್ಯವಸ್ಥೆಯನ್ನ ಮತ್ತೆ ಇವತ್ತೊಂದಿನ ಮಾತ್ರ ಸೀಮಿತವಾಗಿ ಜಾರಿಗೆ ತರ್ತಾ ಇರುವಂತದ್ದು. ಇನ್ನು ವಾಹನ ಏನು ವಾಹನಗಳು ಸಂಚಾರ ಮಾಡ್ತವೆ ಅದರಲ್ಲೂ ಕೂಡ ಸಾಕಷ್ಟು ಡೈವರ್ಷನ್ಗಳು, ನಾನು ಹೇಳಿದ ಹಾಗೆ ಡೈವರ್ಷನ್ಗಳನ್ನು ಕೂಡ ಮಾಡಲಾಗಿರುವಂತದ್ದು. ಇನ್ನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಟ್ಟುನಿಟ್ಟಾಗಿ ಪೊಲೀಸರು ಮಾಡಿರುವಂತದ್ದು. ಒಟ್ಟಾರೆಯಾಗಿ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ ಅವರ ಸೂಚನೆ ಮೇರೆಗೆ ಟ್ರಾಫಿಕ್ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ 20 ವಾಹನಗಳ ಮುಖಾಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಅಂತಂದ್ರೆ ಸಾಕಷ್ಟು ಜನರು ಕೂಡೋದ್ರಿಂದ ಎಲ್ಲಾದರೂ ಅಗ್ನಿಯಾವಗಳು ಸಂಭವಿಸುವಂತದ್ದು ಮತ್ತು ತುರ್ತು ಪರಿಸ್ಥಿತಿಗಳಲ್ಲೂ ಕೂಡ ಜನರನ್ನ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಈಗ ಅಗ್ನಿಶಾಮಕ ಇಲಾಖೆ ಮತ್ತು ಪೊಲೀಸರು ಮತ್ತೆ ಬಿಬಿಎಂಪಿ ಎಲ್ಲಾ ಇಲಾಖೆಗಳು ಸೇರ್ಕೊಂಡು ಹೊಸ ವರ್ಷಾಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಉಂಟಾಗಬಾರ್ದು, ತೊಂದರೆ ಆಗಬಾರ್ದು, ಸಾರ್ವಜನಿಕರು ಎಂಜಾಯ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿರುವಂತದ್ದು. ದಿವ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.